ಸರ್ಕಾರ ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ತಾಲೂಕಿನ ನರುಗನಹಳ್ಳಿ ಕಟ್ಟೆ ಬಳಿ ನೂತನವಾಗಿ ಆರಂಭಿಸಲಾಗಿರುವ ಶ್ರೀ ಸದ್ವಿದ್ಯಾ ಪರಿಕಲ್ಪನೆ ಶಾಲೆಯಲ್ಲಿ ಮೊದಲ ಶೈಕ್ಷಣಿಕ ವರ್ಷದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಮೊದಲ ಶೈಕ್ಷಣಿಕ ವರ್ಷದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಹನುಮ ನಾಯಕ್ ಮಾತನಾಡಿ, ಶ್ರೀ ಸದ್ವಿದ್ಯಾ ಪರಿಕಲ್ಪನೆ ಶಾಲೆಯನ್ನ ಸರ್ಕಾರದಿಂದ ಅನುಮತಿ ಪಡೆದು ಪ್ರಾರಂಭಿಸಿದ್ದಾರೆ. ಈ ಶಾಲೆಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಿ ಎಂದು ಆಶಿಸುವುದಾಗಿ ಹೇಳಿದರು. ಮಕ್ಕಳನ್ನು ಯಾವುದೇ ಶಾಲೆಗೆ ಕಳುಹಿಸಿದರೂ ಮನೆಯಲ್ಲಿ ಪೋಷಕರು ಮಕ್ಕಳ ಬಗ್ಗೆ ಗಮನ ಹರಿಸದಿದ್ದರೆ ಯಾವುದೇ ರೀತಿಯ ಪ್ರಯೋಜನವಾಗುವುದಿಲ್ಲ. ಶಾಲೆಯಿಂದ ಮಕ್ಕಳು ಮನೆಗೆ ಬಂದ ನಂತರ ಶಾಲೆಯಲ್ಲಿ ಕಲಿತಿರುವ ಶಿಕ್ಷಣದ ಬಗ್ಗೆ ವಿಚಾರಿಸುವುದರ ಜೊತೆಗೆ ಅದರ ಪರಿಶೀಲಿಸುವಂತೆಯೂ ಸಲಹೆ ನೀಡಿದರು. ಸಮಸ್ಯೆಯನ್ನ ಆಗಿಂದಾಗೆ ಪೋಷಕರು ಶಾಲೆಗಳಿಗೆ ತೆರಳಿ ತಮ್ಮ ಮಗುವಿನ ವ್ಯಾಸಂಗದ ಬಗ್ಗೆ ಗಮನ ಹರಿಸುವ ಕೆಲಸ ಮಾಡಬೇಕು. ತಮ್ಮ ದಿನನಿತ್ಯ ಕೆಲಸ ಕಾರ್ಯಗಳಲ್ಲೇ ಮಗ್ನರಾದರೆ ಸಾಲದು. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅವರ ಕಲಿಕೆ ಬಗ್ಗೆಯೂ ಆಸಕ್ತಿ ವಹಿಸಬೇಕು ಎಂದು ಸಲಹೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಹಣಕಾಸು ಅಧಿಕಾರಿ ನರಸಿಂಹಮೂರ್ತಿ, ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಡಿ ಗುರುಬಸಪ್ಪ, ಶ್ರೀ ಸದ್ವಿದ್ಯಾ ಪರಿಕಲ್ಪನೆ ಶಾಲೆಯ ಅಧ್ಯಕ್ಷರಾದ ಕೆಎನ್ ರಂಗಸ್ವಾಮಿ, ಪ್ರಾಂಶುಪಾಲರಾದ ಸೌಮ್ಯಾಜಿ ಸೇರಿದಂತೆ ಪೋಷಕರು ಹಾಜರಿದ್ದರು. ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಜಲಶಕ್ತಿ ಅಭಿಯಾನದ ಕೇಂದ್ರ ತಂಡವು ತುಮಕೂರು ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಇಂದು ಪರಿಶೀಲನಾ ಸಭೆ ನಡೆಯಿತು. ಅಮಿತ್ ಕುಮಾರ್ ಅಗರ್ವಾಲ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ನಿರ್ದೇಶಕರು ಸುಚೇನಾ ಬಿಸ್ವಾಸ್, ಭಾರತ ಜಲಶಕ್ತಿ ಅಭಿಯಾನದ ತಾಂತ್ರಿಕ ಅಧಿಕಾರಿ ಹಾಗೂ ವಿಜ್ಞಾನಿಗಳ ಕೇಂದ್ರ ಜಲಶಕ್ತಿ ಅಭಿಯಾನದ ಜಿಲ್ಲೆಯಲ್ಲಿ ಅನುಷ್ಠಾನದ ಬಗ್ಗೆ ಪರಿಶೀಲನೆ ನಡೆಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ವಿದ್ಯಾಕುಮಾರಿ, ಉಪ ಕಾರ್ಯದರ್ಶಿ ಅತೀಕ್ ಪಾಷಾ, ಹೇಮಾವತಿ ನಾಲಾ ವಿಭಾಗದ ಕಾರ್ಯಪಾಲಕ ಅಭಿಯಂತರರಾದ ಮುರಳೀಧರ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ರವಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಂತ್ರಿಕ ಸಿಬ್ಬಂದಿಗಳು, ಇನ್ನಿತರರು ಉಪಸ್ಥಿತರಿದ್ದರು. This is divergence from the usual practice. Everyone used to be the briefing and last day the deep briefing, but it was like wonderful to have the real one hybrid. Hybrid of both places. So, like yesterday we could visit almost 10 areas where the different works related with water conservation have been done by the administration. And tomorrow we are planning to go to Pavagada, so we will have the real improvement, which is one of the most famous cars in Taluka of the state. News Desk, Amok TV, Tumakuru. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಕ್ಯಾದಿಗುಂಟೆ ಗ್ರಾಮದಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವರ ಶ್ರೀ ಕುಂಭಾಭಿಷೇಕ ಮತ್ತು ಗ್ರಾಮದ ಅಭಿವೃದ್ಧಿಗಾಗಿ ಹೋಮ ಹವನ ಕಾರ್ಯಕ್ರಮ ಕೈಗೊಂಡಿದ್ದು, ದೇವತಾ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರಾದ ಟಿಬಿ ಜಯಚಂದ್ರ ಭಾಗಿಯಾಗಿದ್ದರು. ಇನ್ನು ಈ ವೇಳೆ ಮಾತನಾಡಿದ ಅವರು, ಸಾಮಾನ್ಯವಾಗಿ ಮನುಷ್ಯರಲ್ಲಿ ದೇವರು ಎಂಬುದು ಭಾವನಾತ್ಮಕವಾಗಿ ಬೆಸೆದುಕೊಂಡ ವಿಚಾರವಾಗಿರುತ್ತದೆ. ಅದರಲ್ಲೂ ಭಾರತೀಯರಲ್ಲಿ ದೇವರ ಬಗೆಗಿನ ನಂಬಿಕೆಯನ್ನ ತುಸು ಹೆಚ್ಚಾಗಿಯೇ ಕಾಣಬಹುದು. ನಮಗೆ ಜೀವನದಲ್ಲಿ ಏನೇ ಸಂಕಷ್ಟಗಳು ಬಂದೊದಗಿದರೂ ಪರಿಹಾರಕ್ಕಾಗಿ ದೇವರಲ್ಲಿ ಮೊರೆ ಹೋಗುತ್ತೇವೆ. ದೇವರ ಮೇಲೆ ನಮ್ಮ ನಂಬಿಕೆ ಎಷ್ಟಿದೆ ಅಂದರೆ, ನಮ್ಮೆಲ್ಲ ನೋವುಗಳನ್ನ ಕಷ್ಟ ನಷ್ಟಗಳನ್ನ ಕ್ಷಣ ಮಾತ್ರದಲ್ಲಿ ನಿವಾರಿಸುವ ಅಗಾಧ ಶಕ್ತಿ ದೇವರಿಗಿದೆ ಎಂಬುದಾಗಿದೆ.
अक्षय द्वारा पार्वती परमेश्वर ನಾವು ಹೆಚ್ಚು ಸಂಕಷ್ಟದಲ್ಲಿದ್ದಾಗ ಸಂಕಟ ಬಂದಾಗ ವೆಂಕಟರಮಣ ಎಂಬ ಗಾದೆಯಂತೆ ದೇವರಲ್ಲಿ ಹೆಚ್ಚು ಮೊರೆ ಹೋಗುತ್ತೇವೆ ಇದು ನಾವು ದೇವರ ಮೇಲೆ ಭಾವನಾತ್ಮಕವಾಗಿ ಹೊಂದಿರುವ ಅಪಾರ ನಂಬಿಕೆಯಾಗಿದೆ ಎಂದು ವಿವರಿಸಿದರು ಪೂಜಾ ಕಾರ್ಯಕ್ರಮ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ನಡೆಯತಾ ಇದೆ ಈ ಪೂಜೆಗೆ ಬಂದಿರತಕ್ಕಂತ ನನ್ನ ಆತ್ಮೀಯರಾಗಿರತಕ್ಕಂತ ಶ್ರೀರಾಮೇಗೌಡರೇ ಉಮೇಶ್ ಅವರೇ ಆಪ್ತರಿರ್ತಾರೆ ಮತ್ತು ಉಮೇಶ್ ಅವರೇ ಗಂಗಾಧರ್ ಅವರೇ ಮತ್ತು ಅಮ್ಮದೇವರು ಅಂತ ಹೇಳ್ತಾ ಬರ್ತಾ ಇದ್ದಾರೆ ನಾಗರಾಜ ನಾನು ನಿಮ್ಮಂದ ಪತಿ ಇಲ್ಲಿ ಬಂದಿರತಕ್ಕಂತೆಲ್ಲ ಯಾವತ್ತೂ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಬಹುಶಃ ಈ ನೆಲದ ಸಂಸ್ಕೃತಿನೇ ಅದು ಧಾರ್ಮಿಕವಾಗಿ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೂ ಕೂಡ ಹೋದಕ್ಕೂ ಕೂಡ ಒಂದೇ ರೀತಿಯಾದಂಥ ಒಂದು ಸಂಸ್ಕೃತಿ ಇರತಕ್ಕಂಥದ್ದು ಈ ದೇಶದಲ್ಲಿ ಆ ಸಂಸ್ಕೃತಿಗೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಏನೇ ಭಿನ್ನಾಭಿಪ್ರಾಯಗಳು ಇರಲಿ ವ್ಯತ್ಯಾಸಗಳಿದ್ರು ಕೂಡ ದೇವ್ರ ಕೆಲಸಕ್ಕೆ ತೊಂದರೆ ಆಗಬಾರದು ಅಂತಕ್ಕಂಥ ಭಾವನೆ ಎಲ್ಲರದ್ದು ಕೂಡ ಆಗಿರ್ತದೆ ಅದಾಗ್ಯೂ ಕೂಡ ಇವತ್ತು ದೇವ್ರ ಕಾರ್ಯಕ್ರಮ ಇವತ್ತು ಎಲ್ಲರ ಅಭಿಪ್ರಾಯದಂತೆ ಬಹುಜನದ ಒತ್ತಾಸೆಯಂತೆ ಇವತ್ತು ನಡೀತಾ ಇದೆ ತವರು ಮನೆ ಸೇರಿದ್ದ ಹೆಂಡತಿಯನ್ನ ಅತ್ತೆ ಗಂಡನ ಮನೆಗೆ ವಾಪಸ್ ಕಳುಹಿಸಿಕೊಟ್ಟಿಲ್ಲವೆಂದು ಆರೋಪಿಸಿ ಅತ್ತೆ ಹಾಗೂ ಬಾಮೈದನ ಮೇಲೆ ಮನೆಯ ಅಳಿಯನೇ ಮಚ್ಚಿನಿಂದ ಮಂಗಳವಾರ ರಾತ್ರಿ ಗಂಭೀರ ಹಲ್ಲೆ ನಡೆಸಿರುವ ಘಟನೆ ಮಧುಗಿರಿಯಲ್ಲಿ ನಡೆದಿದೆ ತಾಲೂಕಿನ ಕುಡಿಗೇನಹಳ್ಳಿ ಹೋಬಳಿಯ ಪರ್ತಿಹಳ್ಳಿ ಗ್ರಾಮದ ವಾಸಿಗಳಾದ ಧನಲಕ್ಷ್ಮಿ ಹಾಗೂ ಆಕೆಯ ಪುತ್ರ ಸಮರ್ ಸಿಂಹಾರೆಡ್ಡಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಧನಲಕ್ಷ್ಮಿರವರ ಮಗಳಾದ ಬೇಬಿ ಲತಾಳನ್ನ ಆರೋಪಿ ಜಯಪ್ರಕಾಶ್ ರೆಡ್ಡಿಗೆ 3 ವರ್ಷಗಳ ಹಿಂದೆಯೇ ಕೊಟ್ಟು ವಿವಾಹ ಮಾಡಲಾಗಿತ್ತು ಪತಿ ಹಾಗೂ ಪತ್ನಿ ನಡುವೆ ಸಂಸಾರದಲ್ಲಿ ಆಗಾಗ್ಗೆ ಗಲಾಟೆ ನಡೆಯುತ್ತಿತ್ತು ಹಲವಾರು ಬಾರಿ ಗಂಡ ಮತ್ತು ಹೆಂಡತಿಗೆ ಅತ್ತೆ ಹಾಗೂ ಸಂಬಂಧಿಕರು ಬುದ್ಧಿವಾದ ಹೇಳಿ ವಾಪಸ್ ಗಂಡನ ಮನೆಗೆ ಕಳುಹಿಸಿಕೊಟ್ಟಿದ್ದರು ಆದರೆ ಇತ್ತೀಚೆಗೆ ಬೇಬಿ ಲತಾ ಗಂಡನ ಜೊತೆ ಮತ್ತೆ ಗಲಾಟೆ ಮಾಡಿಕೊಂಡು ಗಂಡನ ಮನೆ ತೊರೆದು ಅದೇ ಗ್ರಾಮದಲ್ಲಿರುವ ತವರು ಮನೆ ಸೇರಿದ್ದಳು ಮಂಗಳವಾರ ರಾತ್ರಿ ಅತ್ತೆಯ ಮನೆಗೆ ಬಂದ ಅಳಿಯ ಜಯಪ್ರಕಾಶ್ ರೆಡ್ಡಿ ನನ್ನ ಪತ್ನಿಯನ್ನ ವಾಪಸ್ ಮನೆಗೆ ಕಳುಹಿಸದೆ ನಿಮ್ಮ ಬಳಿಯಲ್ಲಿಯೇ ಇಟ್ಟುಕೊಂಡಿದ್ದೀರಾ ಎಂದು ಅತ್ತೆ ಹಾಗೂ ಬಾಮೈದನ ಮೇಲೆ ಏಕಾಏಕಿ ತಲೆ ಹಾಗೂ ಕೈಕಾಲುಗಳಿಗೆ ಮಚ್ಚಿನಿಂದ ಹಲ್ಲೆ ನಡೆಸಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ಈ ಬಗ್ಗೆ ಕುಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಬುಧವಾರ ಸಂಜೆ ಪ್ರಕರಣ ದಾಖಲಾಗಿದ್ದು ಆರೋಪಿಯ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಪಣಿಂದ್ರ ಅಮುಕ್ ಟಿವಿ ಮಧುಗಿರಿ ಅಧಿಕಾರಿಗಳು ಪ್ರಾಮಾಣಿಕರಾಗಿದ್ದಲ್ಲಿ ಸಾಮಾಜಿಕ ಹಾಗೂ ಆಟೆ ಕಾರ್ಯಕರ್ತರಿಗೂ ಹೆದರುವ ಅಗತ್ಯವಿಲ್ಲ ಎಂದು ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು ಶುಕ್ರವಾರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಏರ್ಪಡಿಸಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಹಲವು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆ ಮಾಡಿ ಅಧಿಕಾರಿಗಳ ಚಳಿ ಬಿಡಿಸಿದರು ಈಗಾಗಲೇ ಶಾಲೆಗಳು ಪ್ರಾರಂಭಗೊಂಡಿರುವುದರಿಂದ ಅನೇಕ ಕಡೆ ಹಾನಿಗೆ ಒಳಗಾಗಿರುವ ಸರ್ಕಾರಿ ಶಾಲಾ ಕೊಠಡಿ ಹಾಗೂ ಕಟ್ಟಡಗಳನ್ನು ದುರಸ್ತಿ ಮಾಡುವ ಕಡೆ ಗಮನ ಹರಿಸಬೇಕಾಗಿದೆ ಹಲವೆಡೆ ಶಿಕ್ಷಕರ ಕೊರತೆ ಇದೆ ಎಂದು ತಿಳಿದು ಬಂದಿರುವುದರಿಂದ ಅತಿಥಿ ಶಿಕ್ಷಕರನ್ನ ನೇಮಿಸಿಕೊಂಡು ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕಾಗಿದೆ ಅಂಗನವಾಡಿ ಕಟ್ಟಡಗಳ ದುರಸ್ತಿ ಹಾಗೂ ನಿರ್ಮಾಣದ ಕಡೆ ಗಮನ ಹರಿಸುವಂತೆ ಸೂಚಿಸಿದರು ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿ ಆರತಿ ತಾಲೂಕು ಪಂಚಾಯತ್ ಇಒ ಪರಮೇಶ್ ಕುಮಾರ್ ಸಿಪಿಐ ಗೋಪಿನಾಥ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು
ಪ್ರಸನ್ನ ದುಡ್ಗುಣಿ ಅಮೋಕ್ ಟಿವಿ ಗುಬ್ಬಿ. ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ರವಿನಾಯಕ್ ರವರ ನೇತೃತ್ವದಲ್ಲಿ ಎಲ್ಲ ಸಮುದಾಯದ ಮುಖಂಡರು ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಸಭೆ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಪಿಐ ಪಂಚಾಕ್ಷರಿ ಸಾಲಿಮಠ, ಸಮಾಜದಲ್ಲಿ ಯುವಕರು ಸಾಮಾಜಿಕ ಜಾಲತಾಣಗಳಲ್ಲಿ ತಮಗೆ ಪರಿವೇ ಇಲ್ಲದೆ ಬರುವ ಅನೇಕ ತಪ್ಪು ಸಂದೇಶಗಳನ್ನು ಹಂಚುವುದರ ಮೂಲಕ ಹಾಗೂ ಕೆಲ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಗೂ ಕೋಮು ಸೌಹಾರ್ದತೆ ಕದಡುವ ದುರುದ್ದೇಶದಿಂದ ಜನರನ್ನು ದಿಕ್ಕು ತಪ್ಪಿಸುವ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದು ಇಂಥವರ ಮೇಲೆ ಮುಲಾಜೆ ಇಲ್ಲದೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು. ಈರನಗೌಡ, ಶೀಲವಂತರ, ಅಮೋಕ್ ಟಿವಿ, ಬೈಲಹೊಂಗಲ. ಒಂದು ಕಡೆ ಸಂಪೂರ್ಣ ಮತ್ತೆ ಒಂದು ಮೀಟಿಂಗ್ ಮಾಡಲಿಕ್ಕೆ ಆಯಿತು ನಮಗೆ. ಸೊ ಯಾಕಂದ್ರೆ ಇದೊಂದು ಅಪರ್ಚುನಿಟಿ ನಮಗೆ ನಿಮ್ಮೊಂದಿಗೆ ಇಂಟ್ರ್ಯಾಕ್ಟ್ ಮಾಡಿ ಅಟ್ಲೀಸ್ಟ್ ನಮ್ದು ಏನಿದೆ ಉದ್ದೇಶ ಇದ್ಬೋದು ಮತ್ತು ನಮ್ದು ಏನು ಪ್ರಿಯಾರಿಟೀಸ್ ಇದೆ ಮತ್ತು ನಿಮ್ದು ಏನು ಸಮಸ್ಯೆಗಳಿವೆ ಅದನ್ನು ತಿಳ್ಕೊಳ್ಳಿಕ್ಕೆ ಇದೊಂದು ಜನಸಂಪರ್ಕ ಸಭೆ ಲಿಪ್ತತೆ ಕಂಡಕ್ಟ್ ಮಾಡಬೇಕು ಅಂತ. ಮತ್ತು ಇವತ್ತಿನ ಮೀಟಿಂಗು ಇದು ಎಲ್ಲ ಕ್ಲಬ್ ಆಗಿ ಒಂದು ಈಗ ಆಲ್ರೆಡಿ ಇನ್ಸ್ಪೆಕ್ಟರ್ ಅವರು ಹೇಳಿದ ಪ್ರಕಾರ ಕೊಲ್ಲಾಪುರದಲ್ಲಿ ಏನು ಘಟನೆ ನಡೀತು ಅದ್ರ ಬ್ಯಾಕ್ಡ್ರಾಪಲ್ಲಿ ಈ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಬೇಕು. ಅದೇ ಸಮಯದಲ್ಲಿ ತಮ್ಮ ಸಮಸ್ಯೆಗಳನ್ನು ಕೂಡ ಆಲಿಸಿಕೊಂಡು ಅದಕ್ಕೆ ಏನಾದರೂ ಪರಿಹಾರ ಇದು ಇಲ್ಲೇ ಕೊಡೋದು ಏನು ಆಗ್ತದೆ ಇಲ್ಲ ಅಂದರೆ ಕೂತ್ಕೊಂಡು ಎಲ್ಲ ಪರಿಹಾರ ಸಮಸ್ಯೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ಯಾವುದೇ ಸಮಸ್ಯೆ ಪರಿಹಾರ ಇಲ್ಲದೆ ಇರೋ ಸಮಸ್ಯೆ ಅನ್ನೋದು ಯಾವುದೂ ಇಲ್ಲ. ಒಂದು ತಿಂಗ್ ನಾವು ಕೂತ್ಕೋಬೇಕು ಸಮ್ ಟೇಕ್ ಆ್ಯಂಡ್ ಟ್ರಿಪ್ ಸಮ್ ಮೈನರ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎಲ್ಲ ಸಮಸ್ಯೆಗಳು ಪರಿಹಾರ ಸ್ವಲ್ಪ ನಾವು ವಿವರಿಸಿ ಇಟ್ಕೊಂಡು ಮಾಡಿದ್ರೆ ಖಂಡಿತ ಎಲ್ಲ ಸಮಸ್ಯೆಗಳು. ನಾನೀಗ ಮುಖ್ಯ ಇವತ್ತಿನ ಈ ಕಾರ್ಯ ಮೀಟಿಂಗ್ ಸಭೆಯ ಮುಖ್ಯ ಉದ್ದೇಶ ಅದೇ ಕೊಲ್ಲಾಪುರ ಇಷ್ಟು ಬ್ಯಾಕ್ಡ್ರಾಪ್ ಅಲ್ಲಿ ಆಗ್ತಾ ಇರೋದು ಈಗ ಕೋಮು ಸೌಹಾರ್ದ ಈ ಫೈನಲ್ ಇವತ್ತಿನ ದಿನದಲ್ಲಿ ವಾಟ್ಸಪ್ ಸೋಷಿಯಲ್ ಮೀಡಿಯಾ ಎಷ್ಟು ಸಮಸ್ಯೆಗಳು ತಂದೊಡ್ತಾ ಇದೆ ಅಂದರೆ ಮನಸ್ಸಿಗೆ ಜನರಿಗೆ ಅವ್ರಿಗೆ ಅರಿವಿನಿಂದ ಸಮಸ್ಯೆ ತಂದೊಡ್ತದೆ ಅವ್ರಿಗವ್ರಿಗೆ ಸಮಸ್ಯೆ ತಂದುಕೊಡ್ತಾರೆ. ಯಾವುದೇ ಒಂದು ಮೊದಲನೇ ಒಂದು ವಿಡಿಯೋ ಜನರಿಗಿಟ್ಟಿನೇ ಗೊತ್ತಿಲ್ಲ ಅದು ನಿಜ ಇದೆಯೋ ಸುಳ್ಳು ಇದೆಯೋ ಏನು ಗೊತ್ತಿಲ್ಲ. ಸಿಂಪ್ಲಿ ಅದರ ಸ್ಟೇಟಸ್ ಇಟ್ಕೊಳ್ತಾರೆ ಇಲ್ಲ ಯಾರಿಗೋ ಒಂದು ಗ್ರೂಪಲ್ಲಿ ಹಾಕ್ಬಿಡ್ತಾರೆ. ಈಗ ಯಾವಾಗಲೂ ನೆನ್ಪಿಟ್ಕೊಳ್ಳಿ ನೀವು ಯಾವುದೇ ಒಂದು ಮೆಸೇಜನ್ನು ಗ್ರೂಪಲ್ಲಿ ಹಾಕ್ಬಿಟ್ರೆ ಅದು ನಿಮ್ಮ ಕಂಟ್ರೋಲ್ ಇರೋದು. ನೀವು ಯಾವುದೋ ಇಂಡಿವಿಜುವಲಿ ಹಾಕಿದ್ರೆ ಅದು ನಿಮ್ಮ ಕಂಟ್ರೋಲ್ ಇರುತ್ತೆ ನೀವು ಡಿಲೀಟ್ ಮಾಡಿದ್ರೆ ಎಗ್ರಿ ಗ್ರೂಪಿಗೆ ಹಾಕ್ಬಿಟ್ರೆ ಯಾರೋ ನೋಡ್ದ ಅದು ಎಲ್ಲ ಫಾರ್ವರ್ಡ್ ಆಯಿತು ಇದರಿಂದ ಸೈಕ್ಲಿಂಗ್ ಇಫೆಕ್ಟ್. ಇದು ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ ಗ್ರೂಪಲ್ಲಿ ನೀವು ಯಾವುದೇ ಒಂದು ಶೇರ್ ಮಾಡ್ತೀರಿ ಅಥವಾ ಯಾವುದೇ ಒಂದು ಕಮ್ಯುನಿಕೇಟ್ ಮಾಡ್ತಿರೋದ ಬಿ ಕೇರ್ಫುಲ್. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಶಂಕರ್ ನಗರದಲ್ಲಿರುವ ಉದ್ಯಾನವನ ಅನೈತಿಕ ಚಟುವಟಿಕೆಗಳ ತಾಣವಾಗಿದ್ದು ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿರ್ವಹಣೆ ಇಲ್ಲದೆ ಸೊರಗಿ ಹೋಗಿದೆ. ಸುತ್ತಮುತ್ತಲೂ ಒಣಗಿರುವ ಗಿಡ ಮರಗಳು ಹಾಗೂ ಎಲ್ಲೆಂದರಲ್ಲಿ ಕುಡಿದು ಬಸಾಕಿರುವ ಮದ್ಯದ ಬಾಟಲಿ, ತಿಂದು ಎಸೆದಿರುವ ಕುರುಕುಲ ತಿಂಡಿ ತಿನಿಸಿನ, ಪರಿಸರಕ್ಕೆ ಹಾನಿ ಮಾಡುವ ಪ್ಲಾಸ್ಟಿಕ್ ಪ್ಯಾಕೆಟ್ಗಳು ಮತ್ತು ಹಾಗೂ ಅಲ್ಲಲ್ಲಿ ಮುರಿದುಕೊಂಡು ಬಿದ್ದಿರುವ ಆಸನದ ಅವ್ಯವಸ್ಥೆಯ ದೃಶ್ಯಗಳು, ಹೌದು ಇದೆಲ್ಲ ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಶಂಕರ್ ನಗರದಲ್ಲಿರುವ ಉದ್ಯಾನವನದಲ್ಲಿ. ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಉದ್ಯಾನವನ ಸರಿಯಾದ ರೀತಿ ನಿರ್ವಹಣೆ ಆಗದೆ ಇರೋದೇ ಉದ್ಯಾನವನದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇರುವುದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಶಂಕರ್ ನಗರದಲ್ಲಿ ಒಂದು ಸಾರ್ವಜನಿಕ ಉದ್ಯಾನವನ ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಯಾವ ಕಾರಣಕ್ಕಾಗಿ ಮಾಡಲಾಗಿದೆ ಅಂತಂದರೆ ವಿಶ್ರಾಂತಿ ಪಡೆದುಕೊಳ್ತಕ್ಕಂಥವ್ರಿಗೆ ಬಿಸಿಲಲ್ಲಿ ತಂಪಾಗಿ ಇರಲಿ ಅಂತೇಳಿ ಗಿಡಗಳನ್ನು ನೆಟ್ಟು ಪ್ರತಿನಿತ್ಯ ಅವುಗಳಿಗೆ ನೀರು ಹಾಕಿ ಪಾಲನೆ ಮಾಡಿ ಜನರಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಮುಂಜಾನೆ ಸಾಯಂಕಾಲ ವಾಕಿಂಗ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಆದರೆ ಅಲ್ಲಿ ನಡೀತಾ ಇರೋದು ಇವತ್ತು ಅದು ಉಪಯೋಗಕ್ಕೆ ಬಾರದೆ ಸದುಪಯೋಗ ದುರುಪಯೋಗ ಆಗ್ತಾ ಇದೆ. ಇವತ್ತು ಅನೈತಿಕ ಚಟುವಟಿಕೆಗಳಲ್ಲಿ ಅಲ್ಲಿ ಆಸ್ಪದ ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿ ಇವತ್ತು ನಾವು ತಿರುಗಾಡಿ ನೋಡಿದರೆ ಸಾಕು, ಸರಾಯಿ ಬಾಟ್ಲಿಗಳು ಸಿಗ್ತವೆ, ಸಿಗರೇಟ್ ಪಾಕೆಟ್ ಸಿಗುತ್ತದೆ, ಇನ್ನೇನೇನೋ ಸಿಗ್ತವೆ. ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅರಣ್ಯ ಇಲಾಖೆದವರು ಅಲ್ಲಿ ಹೋಗ್ತಾರೋ ಇಲ್ಲ ಅಂತಕ್ಕಂಥದ್ದು ನಮ್ಗೆ ತಿಳಿವಲ್ದು. ಪುರಸಭೆ ಇಲಾಖೆದವರು ಏನು ಮಾಡ್ಲತ್ತಾರೋ ಗೊತ್ತಾಗವಲ್ದು. ಯಾಕಂತಂದ್ರೆ ಅಲ್ಲಿ ನಾಗರಿಕರು ಪ್ರತಿನಿತ್ಯ
ಉದ್ಯಾನವನದ ಆವರಣದಲ್ಲಿ ಧೂಮಪಾನ ಮತ್ತು ಮದ್ಯಪಾನದಿಂದ ಆಗುವ ಹಾನಿಕಾರಕ ಬಗ್ಗೆ ಹಾಗೂ 50 ವರ್ಷಗಳ ಮರಗಳ ಇತಿಹಾಸದ ಬಗ್ಗೆ ಮಾಹಿತಿ ನಾಮಫಲಕ ಹಾಕಿ ಜನರಿಗೆ ಅರಿವು ಮೂಡಿಸುವ ಅಧಿಕಾರಿಗಳು ಉದ್ಯಾನವನದಲ್ಲಿ ಗಿಡಮರಗಳು ಒಣಗಿ ಅನೈತಿಕ ಚಟುವಟಿಕೆಗಳು ನಡೆಯತಾ ಇದ್ದರು ಕಂಡು ಕಾಣದಂತೆ ಕುಳಿತ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅರಣ್ಯ ಇಲಾಖೆ ವತಿಯಿಂದ ಒಂದು ದೊಡ್ಡ ಉದ್ಯಾನವನ ಇದೆ ಆ ಉದ್ಯಾನವನದ ನಿರ್ವಹಣೆನೇ ಇಲ್ಲ ಅದರ ಜೊತೆಗೆ ಆ ಉದ್ಯಾನವನದಲ್ಲಿ ಅನೈತಿಕ ತಾಣಗಳ ಒಂದು ಆಗರವಾಗಿದೆ ಇದರಿಂದ ಅಲ್ಲಿ ಸಾರ್ವಜನಿಕರು ಬರಕ್ಕೆ ಓಡಾಡಕ್ಕೆ ಕೂಡಕ್ಕೆ ಆಗ್ತಾ ಇಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಆ ಉದ್ಯಾನವನವನ್ನು ಅತಿನಿ ಪಟ್ಟಣದ ನಗರದ ಹೃದಯ ಭಾಗದೊಳಗೇನು ಸ್ಥಾಪನೆ ಮಾಡಿದ್ದಾರೆ ಅದರಿಂದ ಈಗ ಉಪಯೋಗನೇ ಆಗ್ತಾ ಇಲ್ಲ ಒಂದು ಕಡೆಗೆ ಕವಲುಗಾರರಿಲ್ಲ ಇನ್ನೊಂದು ಕಡೆಗೆ ಅಲ್ಲಿ ಏನು ನಡೀತದ ಅಂತೇಳಿ ಯಾರಿಗೂ ಕೂಡ ಅಬ್ಸರ್ವ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಇದರಲ್ಲಿ ಸ್ಪಷ್ಟವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯತೆ ಎದ್ದು ಕಾಣ್ತಾ ಇದೆ ಹಾಗಾಗಿ ಕೂಡಲೇ ಆ ಉದ್ಯಾನವನಕ್ಕೆ ಕಾವಲುಗಾರರನ್ನು ನೇಮಕ ಮಾಡಬೇಕು ಮತ್ತು ಅಲ್ಲೇನು ಗಿಡಗಳನ್ನು ಹಾಕಿದ್ದಾರೆ ಗಿಡಗಳನ್ನು ಹಾಕಿದ್ದೀವಿ ಅಂತೇಳೇನು ಲಕ್ಷ ಒಟ್ಟಿನಲ್ಲಿ ಅಥಣಿ ಪಟ್ಟಣದಲ್ಲಿರುವ ಉದ್ಯಾನವನವು ಕುಡುಕರ ಮತ್ತು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದ್ದು ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಅಭಿವೃದ್ಧಿ ಮಾಡಲು ಮುಂದಾಗುತ್ತಾರಾ ಎಂದು ಕಾದು ನೋಡಬೇಕಾಗಿದೆ ಉದಯಮಾಕಾಣಿ ಅಮೋಕ್ ಟಿವಿ ಚಿಕ್ಕೋಡಿ ಅದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ